ಐದು, ಐದೇ ಐದು ನಾಯಕರು. ಆ ಐವರು ನಾಯಕರು ಮಾಡಿದ ಆ ಐದು ತಪ್ಪುಗಳೇ ದೋಸ್ತಿ ಸರ್ಕಾರಕ್ಕೆ ಕಂಟಕವಾದ್ವ. ಐದು ತಪ್ಪುಗಳು ಒಂದೇ ದಿನ 13 ಶಾಸಕರು ರಾಜೀನಾಮೆ ಕೊಡುವಂತೆ ಮಾಡಿದ್ವ. ಹಾಗಾದ್ರೆ ಯಾರು ಆ ಐವರು ನಾಯಕರು? ಅಸೂಯೆ, ಅಹಂಕಾರ, ಸ್ವಜನ ಪಕ್ಷಪಾತ ಮತ್ತು ಸ್ವಯಂಕೃತ ಅಪರಾಧಗಳು ದೋಸ್ತಿ ಸರ್ಕಾರಕ್ಕೆ ಮುಳುವಾಗಿದ್ದು ಹೇಗೆ, ಅವರ ಪಂಚತಂತ್ರ ಫೇಲ್ ಆಗಿದ್ದು ಹೇಗೆ ಅನ್ನೋದನ್ನ ನಾವು ತೋರಿಸ್ತೀವಿ, ನೋಡ್ಕೊಂಬನ್ನಿ. ಐವರು ನಾಯಕರು, ಐದು ಮಹಾಪ್ರಮಾದ. ನಾವು 13 ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ. ಇದರಲ್ಲಿ ಯಾವೊಬ್ರೂ ಕೂಡ ವಾಪಸ್ ಪಡಿತಕ್ಕಂಥದ್ದಿಲ್ಲ. ದೋಸ್ತಿ ಢಮಾರ್ಗೆ ಕಾರಣರಾದ್ರ ಆ ಐವರು, ಆ ಐವರ ಪಂಚತಂತ್ರ ಫೇಲ್ ಆಗಿದ್ದೇಗೆ? ಸರ್ಕಾರ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪತನ ಆಗಬಹುದು. ದೋಸ್ತಿಗೆ ಕೊನೆ ಮೊಳೆ ಹೊಡೆಯೋಕೆ ಒಟ್ಟು 13 ಶಾಸಕರು ಕಾದು ಕೂತಿದ್ದಾರೆ. ಹಸಿದ ಹೆಪ್ಪುಲಿಗಳಂತೆ ಮುಂಬೈನ ಹೋಟೆಲ್ನಲ್ಲಿ ಆರ್ಭಟಿಸುತ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯ ದೋಸ್ತಿ ಸರ್ಕಾರ ಮೈಯೆಲ್ಲ ಗಾಯಗಳನ್ನ ಮಾಡಿಕೊಂಡು ಅಕ್ಷರಶಃ ICUನಲ್ಲಿದೆ. ಯಾವಾಗ ಬೇಕಾದ್ರೂ ಕೊನೆಯುಸಿರೆಳಿಬಹುದು. ಯಾಕಂದ್ರೆ ಈಗಾಗಲೇ 13 ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಒಬ್ಬೇ ಒಬ್ಬ ಶಾಸಕ ರಿಸೈನ್ ಮಾಡಿದ್ರೆ ಸಾಕು, ದೋಸ್ತಿ ಖತಂ ಆಗುತ್ತೆ. ಸಮ್ಮಿಶ್ರ ಸರ್ಕಾರ ಪತನದ ಅಂಚಿಗೆ ತಲುಪಿದ್ದೇಗೆ? ಶನಿವಾರ ಒಂದೇ ದಿನ ಒಟ್ಟು 13 ಘಟಾನುಘಟಿ ಶಾಸಕರು ರಾಜೀನಾಮೆ ಕೊಟ್ಟಿದ್ಯಾಕೆ? ಇಷ್ಟು ದಿನ ಆಪರೇಷನ್ ಕಮಲದ ಆಟ ಸಿಎಂ ಇಂಟೆಲಿಜೆನ್ಸ್ಗೆ ಗೊತ್ತಾಗ್ತಿತ್ತು. ಆದ್ರೆ ಈ ಸಲ ಇಂಟೆಲಿಜೆನ್ಸ್ ಅಧಿಕಾರಿಗಳ ಹತ್ತಿನ ಕಣ್ಣಿಗೂ ಕಾಣದಂತೆ ಆಪರೇಷನ್ ನಡೆದಿದೆ. ಹಾಗಾದ್ರೆ ಈ ಸೀಕ್ರೆಟ್ ಆಪರೇಷನ್ ಹಿಂದಿರೋ ಆ ಸೂತ್ರಧಾರಿಗಳು ಯಾರು? ಅವರು ಹೇಗೆಲ್ಲ ರಣತಂತ್ರವನ್ನ ಹೂಡಿದ್ರು ಅಂತ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ದೋಸ್ತಿ ಸರ್ಕಾರ ಇಂತ ಹೀನಾಯ ಸ್ಥಿತಿ ತಲುಪೋದಕ್ಕೆ ಕಾರಣರಾದ ಆ ಐವರು ನಾಯಕರನ್ನ ನೋಡ್ಲೇಬೇಕು. ಆ ಐವರು ನಾಯಕರ ಪಂಚತಂತ್ರ ಫೇಲ್ ಆಗಿದ್ದೇಕೆ ಅನ್ನೋ ಕಥೆಯನ್ನ ನೀವು ಕೇಳಲೇಬೇಕು. ಕೋಮಾ ಸ್ಥಿತಿ ತಲುಪೋಕೆ ಈ ಐವರು ಕಾರಣ. ಈ ಐವರ ಪಂಚತಂತ್ರದ ವಿರುದ್ಧ 13 ಶಾಸಕರು ರಿಸೈನ್. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರ ಕೋಮಾ ಸ್ಥಿತಿ ತಲುಪೋಕೆ ಐವರು ದೋಸ್ತಿ ನಾಯಕರೇ ಕಾರಣ. ಈ ಐವರ ಪಂಚತಂತ್ರಗಳೇ ಕಾರಣ. ಕಳೆದ ಒಂದು ವರ್ಷದಿಂದ ಅವರು ತೆಗೆದುಕೊಂಡ ನಿರ್ಧಾರಗಳೇ ಕಾರಣ. ಅಷ್ಟಕ್ಕೂ ಸರ್ಕಾರವನ್ನ ಪತನದ ಅಂಚಿಗೆ ತಳ್ಳಿದ ಆ ದೋಸ್ತಿ ನಾಯಕರು ಯಾರು? ಅವರನ್ನ ಒಬ್ಬೊಬ್ಬರಾಗಿ ತೋರಿಸ್ತೀವಿ ನೋಡಿ. ಒಂದು, ಸಿಎಂ HD ಕುಮಾರಸ್ವಾಮಿ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಪತನದ ಅಂಚಿಗೆ ತಲುಪೋದಕ್ಕೆ ಸಿಎಂ ಕುಮಾರಸ್ವಾಮಿಯೇ ಪ್ರಮುಖ ಕಾರಣ ಅನ್ನೋ ಮಾತುಗಳಿವೆ. ಕಳೆದ ಒಂದು ವರ್ಷದಿಂದ ಸಿಎಂ ತೆಗೆದುಕೊಂಡ ನಿರ್ಧಾರಗಳು, ನಡೆದುಕೊಂಡ ರೀತಿ ಎಲ್ಲವೂ ಸರ್ಕಾರದ ಈ ದುಸ್ಥಿತಿಗೆ ಕಾರಣ ಅಂತ ಹೇಳಲಾಗ್ತಿದೆ. ಕೆಲ ವಿಶ್ಲೇಷಣೆಗಳ ಪ್ರಕಾರ ಕುಮಾರಸ್ವಾಮಿ ದೋಸ್ತಿ ಸರ್ಕಾರದ ಸಿಎಂ ಆದ್ಮೇಲೆ ದೋಸ್ತಿ ಪಕ್ಷವಾದ ಕಾಂಗ್ರೆಸ್ ಅನ್ನ ಕಡೆಗಣಿಸಿ ಬಿಟ್ಟಿದ್ರು. ಜೆಡಿಎಸ್ ಶಾಸಕರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟು ಕಾಂಗ್ರೆಸ್ ಶಾಸಕರಿಗೆ ಅನುದಾನ
ಅನುದಾನ ಬಿಡುಗಡೆ ಮಾಡುವಲ್ಲೂ ತಾರತಮ್ಯವನ್ನ ಮಾಡಿದ್ರು ಅನ್ನೋ ಆರೋಪಗಳಿವೆ. ಇದು ಸಹಜವಾಗಿಯೇ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ದೋಸ್ತಿ ಸರ್ಕಾರವೇ ಬೇಡ ಅನ್ನೋ ಮನಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬರುವಂತೆ ಮಾಡಿತ್ತು. ಹೀಗಾಗಿನೇ ಶನಿವಾರ ಏಕಾಏಕಿ 13 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದು. ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಅನುದಾನ. ಎಸ್ ಕುಮಾರಸ್ವಾಮಿ ಇಡೀ ರಾಜ್ಯಕ್ಕೆ ಸಿಎಂ ಆದ್ರೂ ಇವರು ಹಾಗೆ ನಡ್ಕೊಂಡೇ ಇಲ್ಲ ಅನ್ನೋ ಆರೋಪಗಳಿವೆ. ಕಾಂಗ್ರೆಸ್ ನಾಯಕರ ಮನಸ್ತಾಪ ಮತ್ತು ವರ್ತನೆಗಳಿಂದ ಬೇಸತ್ತಿದ್ದ ಸಿಎಂ ತಮ್ಮ ಕುರ್ಚಿಯನ್ನ ಕಳೆದುಕೊಳ್ಳೋ ಭೀತಿಯಲ್ಲೇ ದಿನಗಳನ್ನ ದೂಡ್ತಾ ಇದ್ರು. ಸರ್ಕಾರ ಇರೋಷ್ಟ್ರೊಳಗೆ ತಮ್ಮ ಪಕ್ಷವನ್ನ ಬಲಪಡಿಸ್ಕೋಬೇಕು. JDS ಬೆಲ್ಟ್ ಅಂತ ಗುರುತಿಸಿಕೊಂಡಿರೋ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಯತ್ನಿಸಿದ್ರು. ಹೀಗಾಗಿ ಇಡೀ ರಾಜ್ಯಕ್ಕೆ ಸಿಎಂ ಆಗಿದ್ರು. ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡಿದ್ರು ಅನ್ನೋ ಆರೋಪಗಳಿವೆ. ಇದು ಕೂಡ ದೋಸ್ತಿ ಸರ್ಕಾರವನ್ನ ಪತನದ ಅಂಚಿಗೆ ತಳ್ಳಿಬಿಟ್ಟಿತ್ತು. ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಒತ್ತು ಕೊಟ್ಟಿದ್ರು ಸಿಎಂ. ಇನ್ನು ಸಿಎಂ ಕುಮಾರಸ್ವಾಮಿ ಕಳೆದ 1 ವರ್ಷದಿಂದ JDS ಪಕ್ಷದ ಸಂಘಟನೆಯ ಜೊತೆಗೆ ಫ್ಯಾಮಿಲಿ ಪಾಲಿಟಿಕ್ಸ್ಗೂ ಹೆಚ್ಚು ಒತ್ತು ನೀಡಿದ್ರು. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮಗ ನಿಖಿಲ್ ಗೆಲ್ಲಬೇಕು ಅಂತೇಳಿ ಸಿಎಂ ಪಣ ತೊಟ್ಟಿದ್ರು. ಅದಕ್ಕಾಗಿ ಸಾಕಷ್ಟು ದಿನ ಮಂಡ್ಯದಲ್ಲೇ ಬಿಡಾರ ಹೂಡಿದ್ರು. ಗೌಡರ 3ನೇ ತಲೆಮಾರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದು ಸಾಕಷ್ಟು ಜನರ ಅಸಮಾಧಾನಕ್ಕೆ ಕಾರಣವೂ ಆಗಿತ್ತು. ಯಾಕಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಮತ್ತು HD ರೇವಣ್ಣ ರಾಜಕೀಯದಲ್ಲಿದ್ದಾರೆ. ಇದರ ಜೊತೆಗೆ ಅನಿತಾ ಕುಮಾರಸ್ವಾಮಿ, ಭವಾನಿ ರೇವಣ್ಣ ಕೂಡ ಸಕ್ರಿಯ ರಾಜಕಾರಣದಲ್ಲಿ ತಲ್ಲೀನರಾಗಿದ್ದಾರೆ. ದೇವೇಗೌಡರ ಸಂಬಂಧಿಕರಾದ DC ತಮ್ಮಣ್ಣ ಮತ್ತು ಪುಟ್ಟರಾಜು ಎಲ್ಲರೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ನಲ್ಲಿ ತಲ್ಲೀನರಾಗಿದ್ದಾರೆ. ಗೌಡರ ಈ ಫ್ಯಾಮಿಲಿ ಪಾಲಿಟಿಕ್ಸ್ ನಿಂದ ದೋಸ್ತಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಭುಗಿಲೆದ್ದಿತ್ತು. ಅದರ ಎಫೆಕ್ಟ್ ನೋಡಿ, ಕಾಂಗ್ರೆಸ್ ಅತೃಪ್ತರ ಜೊತೆಗೆ JDS ನಾಯಕರು ಕೈಕೊಟ್ಟಿದ್ದು. Number 2, ಮಾಜಿ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ಹೀರೋನೂ ಹೌದು, ವಿಲನ್ ಕೂಡ ಹೌದು. ಹೀಗಂತ ನಾವು ಹೇಳ್ತಾ ಇಲ್ಲ, ರಾಜಕೀಯ ಮೇಲಾಟಗಳನ್ನ ನೋಡಿದ ಜನ ಹೇಳ್ತಿದ್ದಾರೆ. ಅದರಲ್ಲೂ JDS ಪಾಲಿಗೆ ಸಿದ್ದು ಮೊದಲಿಂದಾನೇ ವಿಲನ್ ಆಗಿ ಬಿಟ್ಟಿದ್ರು. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ಗೆ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಮಧ್ಯೆ ಬೆಂಕಿ ದಗದಗ ಅಂತ ಹೊತ್ತಿ ಉರಿಯುತ್ತಿತ್ತು. ಆದ್ರೆ 2018ರಲ್ಲಿ ಕಾಂಗ್ರೆಸ್ JDS ಜೊತೆ ಸೇರಿ ಸರ್ಕಾರವನ್ನ ರಚಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ರಚನೆಗೆ ದಳಪತಿಗಳ ಮುಂದೆ ಕೈಕಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿತ್ತು. ಆದ್ರೆ ಸಿದ್ದರಾಮಯ್ಯ ಈ ಸ್ಥಿತಿಯನ್ನ ದಳಪತಿಗಳು ವೀಕ್ನೆಸ್ ಅಂತ ಅಂದುಕೊಂಡ್ರೇನು? ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸದ್ದಿಲ್ಲದೆ ಸಿದ್ದರಾಮಯ್ಯನವರನ್ನ ಹಣಿಯೋಕೆ ಯತ್ನಿಸಿದ್ರು. ಇಷ್ಟೇ ಅಲ್ಲ, ದೋಸ್ತಿ ಸರ್ಕಾರದ ಎಲ್ಲಾ ಸಮಸ್ಯೆಗಳಿಗೂ ಅತೃಪ್ತಿಗಳಿಗೂ ಸಿದ್ದುನೇ ಕಾರಣ ಅಂತ ಹೈಕಮಾಂಡ್ ಮುಂದೆ ಬಿನ್ನಿಟ್ಟಿದ್ರು ದೇವೇಗೌಡರು ಮತ್ತು HD ಕುಮಾರಸ್ವಾಮಿ. ಇದರಿಂದ ನಿಗಿನಿಗಿ ಕೆಂಡವಾಗಿದ್ದ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ಪತನಕ್ಕೆ ಕಾರಣವಾಗ್ಬಿಟ್ರ. ತಮ್ಮ ಆಪ್ತ ಶಾಸಕರ ಮೂಲಕ ಸರ್ಕಾರದಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದ್ರ. ಸಿದ್ದರಾಮಯ್ಯನವರ ತಂತ್ರಗಳೇ ದೋಸ್ತಿ ಸರ್ಕಾರದ ಪತನಕ್ಕೆ ಕಾರಣವಾಗ್ತಿದ್ಯಾ? ಇದು ಸದ್ಯಕ್ಕೆ ಉತ್ತರವಿಲ್ಲದ ಪ್ರಶ್ನೆ. ರಾಜೀನಾಮೆ ಮತ್ತು ಇದರ ಅಸ್ಥಿರತೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ. ಇದರ ರೂಟ್ ಕಾಸ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಅವರಿಗೆ
ದೇವೇಗೌಡರು ಮತ್ತು ಅವರ ಕುಟುಂಬದವರು ಒಂದು ನಿಮಿಷವೂ ಅಧಿಕಾರದಲ್ಲಿ ಮುಂದುವರಿಯಲು ಬೇಕಾಗಿಲ್ಲ. ಇದರ ಹಿಂದಿನ ಎಲ್ಲ ಸೂತ್ರಧಾರರು ಆಟ ಆಡಿಸ್ತಾ ಇರುವಂಥವ್ರು ಅವರೇ. ಹಾಗಾಗಿ ಕಾಂಗ್ರೆಸ್ನಲ್ಲಿನ ಗೊಂದಲ, ಯಾವಾಗ ಅವರು ಇಂಡಿಪೆಂಡೆಂಟ್ಗಳನ್ನು ಮಂತ್ರಿಗಳನ್ನು ಮಾಡಿದರು ಅವತ್ತೇ ಇದು ಅವರಲ್ಲಿ ಆಕ್ರೋಶ ಅಸೂಯೆ ಎಲ್ಲ ತುಂಬಿದೆ. ಮಿತಿ ಮೀರಿತ್ತ ಸಿದ್ದು ಕೋಪ ದುರಹಂಕಾರ. ಸಿದ್ದರಾಮಯ್ಯನವರ ಮಾತಿನ ಶೈಲಿ ಮತ್ತು ಅವರು ನಡೆದುಕೊಳ್ತಿದ್ದ ರೀತಿಯನ್ನ ಕಂಡು ಜೆಡಿಎಸ್ ನಾಯಕರಷ್ಟೇ ಅಲ್ಲ ಖುದ್ದು ಕಾಂಗ್ರೆಸ್ ನಾಯಕರೇ ಸಿಟ್ಟಾಗಿದ್ರು. ಸಿದ್ದರಾಮಯ್ಯ ಓರ್ವ ದುರಹಂಕಾರಿಯನ್ನು ಮಾತುಗಳನ್ನು ಕೂಡ ಕೆಲವರು ಆಡಿಬಿಟ್ಟಿದ್ರು. ನಡ್ಕೊಂಡು ಹೋಗಿದ್ದು ಜನರಿಗೆ ಇಷ್ಟ ಆಗ್ಲಿಲ್ಲ. ಅಹಂಕಾರ ದುರಂಕಾರ ಕೇಳಿದ್ರಲ್ಲ. ರೋಷನ್ ಬೇಗ್ ಅವರು ಹೇಳಿದ್ದನ್ನ ಸಿದ್ದರಾಮಯ್ಯ ದುರಹಂಕಾರಿ, ಪಕ್ಷದಲ್ಲಿ ತನ್ನ ಮಾತೆ ನಡಿಬೇಕು ಅಂತ ಹಠ ಮಾಡ್ತಾರೆ, ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸ್ತಿದ್ದಾರೆ ಅಂತ ರೋಷನ್ ಬೇಗ್ ನಿಗಿ ನಿಗಿ ಕೆಂಡವಾಗಿದ್ರು. ಹೀಗಾಗಿ ಇವತ್ತು ದೋಸ್ತಿ ಸರ್ಕಾರ ಪತನದ ಹಾದಿ ಹಿಡಿದಿದೆ ಅಂದ್ರೆ ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ದೊಡ್ಡದಿದೆಯಾ ಅನ್ನೋ ಅನುಮಾನಗಳು ದಟ್ಟವಾಗುತ್ತಿವೆ. ನಂಬರ್ 3, ಡಿಸಿಎಂ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ದೋಸ್ತಿ ಸರ್ಕಾರದ ಡೆಪ್ಯೂಟಿ ಸಿಎಂ. ಇವರ ವರ್ತನೆ ಮತ್ತು ನಾಯಕತ್ವ ಕೂಡ ದೋಸ್ತಿ ಸರ್ಕಾರದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿತ್ತು. ನಿಜ ಹೇಳಬೇಕು ಅಂದ್ರೆ ಪರಂ ಮತ್ತು ಸಿದ್ದರಾಮಯ್ಯ ನಡುವೆ ಮೊದಲಿಂದಲೂ ಶೀತಲ ಸಮರ ನಡೀತಿದೆ. 2013 ತಮ್ಮ ಸೋಲಿಗೆ ಸಿದ್ದರಾಮಯ್ಯನೇ ಕಾರಣ ಅನ್ನೋದು ಪರಂ ವಾದ. ಹಾಗೇನೆ 2018 ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲೋದಕ್ಕೆ ಪರಮೇಶ್ವರ್ ಅಂಡ್ ಟೀಮೇ ಕಾರಣ ಅನ್ನೋ ವಿಶ್ಲೇಷಣೆಗಳು ಇವೆ. ಹೀಗಾಗಿ ಇಬ್ಬರು ಒಂದೇ ಪಕ್ಷದಲ್ಲಿದ್ರೂ ಉತ್ತಮ ಸಂಬಂಧ ಮಾತ್ರ ಇರಲೇ ಇಲ್ಲ. ಮತ್ತು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿರುವಂತದ್ದು ಅವರಿಗೆ ಲೀಡರ್ಶಿಪ್ ಸಿಗ್ತದೆ ಅನ್ನುವಂತ ಭಯನೂ ಸಿದ್ದರಾಮಯ್ಯನವರು ಕಾಡ್ತಾ ಇರೋದ್ರಿಂದ ಈ ಎಲ್ಲ ಘಟನಾವಳಿಗಳ ಹಿಂದೆ ಸಿದ್ದರಾಮಯ್ಯನವರ ಪರೋಕ್ಷವಾದಂತಹ ಒಂದು ಬೆಂಬಲ ಇದೆ. ಇದು ಕೂಡ ದೋಸ್ತಿ ಸರ್ಕಾರದ ಪತನಕ್ಕೆ ಮುನ್ನುಡಿ ಬರೀತ. ಇನ್ನು ಪರಮೇಶ್ವರ್ ದೋಸ್ತಿ ಸರ್ಕಾರದಲ್ಲಿ ಡಿಸಿಎಂ ಆದ್ಮೇಲೆ ಜೆಡಿಎಸ್ ನಾಯಕರ ಜೊತೆ ಸೇರ್ಕೊಂಡು ಸಿದ್ದು ಮತ್ತು ಬೆಂಬಲಿಗರನ್ನ ಕಡೆಗಣಿಸಿದ್ರು ಅನ್ನೋ ಮಾತುಗಳು ಇವೆ. ಅದರಲ್ಲೂ ಬೆಂಗಳೂರಲ್ಲಿರೋ ಸಿದ್ದು ಆಪ್ತ ಶಾಸಕರಿಗೂ ಮೂಗುದಾರ ಹಾಕೋಕೆ ಟ್ರೈ ಮಾಡಿದ್ರು. ಡಿಸಿಎಂರ ಈ ವರ್ತನೆಯಿಂದ ಎಸ್ಟಿ ಸೋಮಶೇಖರ್, ಮುನಿರತ್ನ, ಭೈರತಿ, ಬಸವರಾಜು ಸೇರಿದಂತೆ ಕೆಲವು ಶಾಸಕರು ಪರಂ ವಿರುದ್ಧ ಸಿಡಿದೆದ್ದಿದ್ರು. ಇದರ ಸಲುವಾಗಿ ಕಳೆದ ಶುಕ್ರವಾರ ರಾತ್ರಿ ಬೆಂಗಳೂರಲ್ಲಿ ಒಂದು ಸಭೆ ನಡೆಸಿದ್ರು. ಮರುದಿನ ಶನಿವಾರವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ದೋಸ್ತಿ ಸರ್ಕಾರ ಕೋಮಾ ಸ್ಟೇಜ್ ತಲುಪೋಕೆ ದೋಸ್ತಿ ನಾಯಕರೇ ಕಾರಣ. ಆ ಲಿಸ್ಟ್ನಲ್ಲಿ ಸಿಎಂ HDK, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಇವರ ಜೊತೆಗೆ ಇನ್ನೂ ಇಬ್ಬರ ಹೆಸರುಗಳು ಕೇಳಿ ಬಂದಿವೆ. ಹಾಗಾದ್ರೆ ಯಾರು ಆ ಲೀಡರ್ಸ್? ಅವರು ದೋಸ್ತಿ ಪತನದ ಹಾದಿ ಹಿಡಿಯೋಕೆ ಹೇಗೆ ಕಾರಣರಾದ್ರು ಅನ್ನುವ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ. ದೋಸ್ತಿ ವಿರುದ್ಧ ಸಿಡಿದೆದ್ದ 13 ಶಾಸಕರು, ರಾಜೀನಾಮೆ ಕೊಡ್ತಾರ HD ಕುಮಾರಸ್ವಾಮಿ, ಸಿಡಿದೆದ್ದ 13 ದೋಸ್ತಿ ಶಾಸಕರು ಸರ್ಕಾರವನ್ನೇ ಬೇಟೆಯಾಡ್ತಿದ್ದಾರೆ. ಒಬ್ಬರ ಹಿಂದೆ ಒಬ್ರು ರಾಜೀನಾಮೆಯ ಬಾಣಗಳನ್ನ ಬಿಟ್ಟು ದೋಸ್ತಿ ಸರ್ಕಾರವನ್ನ ವಿಲ ವಿಲ ಅಂತ ಒದ್ದಾಡುವಂತೆ ಮಾಡುತ್ತಿದ್ದಾರೆ. ಇದರಿಂದ ಕುಮಾರಸ್ವಾಮಿ ತಮ್ಮ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡ್ತಾರ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಇದರಿಂದ ಕುಮಾರಸ್ವಾಮಿಯವರ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು JDS ಶಾಸಕರ ಈ ಕಡುಕೋಪಕ್ಕೆ ಕಾರಣ ಏನು? ಇವರ ಕೋಪಕ್ಕೆ ಕಾರಣರಾದ ಆ ದೋಸ್ತಿ ನಾಯಕರು ಯಾರು? ಸಿದ್ದರಾಮಯ್ಯ ಸಿಎಂ HDK ಮತ್ತು DCM ಪರಮೇಶ್ವರ್ ನಂತರ ಕೇಳಿ ಬರೋ ಆ ಹೆಸರು ಯಾರದ್ದು ಗೊತ್ತಾ? ಅದನ್ನೀಗ ತೋರಿಸ್ತೀವಿ ನೋಡಿ. ನಂಬರ್ 4, ಸಚಿವ HD ರೇವಣ್ಣ.
ದೋಸ್ತಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆದ್ರೆ ಸೂಪರ್ ಸಿಎಂ ಅಂತ ಕರೆಸಿಕೊಳ್ಳೋದು ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ. ರೇವಣ್ಣ ಲೋಕೋಪಯೋಗಿ ಸಚಿವರಾದ್ರೂ ಬೇರೆಯವರ ಖಾತೆಗಳಲ್ಲಿ ಮೂಗು ತೋರಿಸ್ತಿದ್ರು, ಅದರಲ್ಲೂ ಕಾಂಗ್ರೆಸ್ ಸಚಿವರ ಖಾತೆಯಲ್ಲಿ ಮೂಗು ತೋರಿಸ್ತಾರೆ ಅನ್ನೋ ಆರೋಪಗಳೇ ಹೆಚ್ಚಾಗಿ ಕೇಳಿ ಬಂದಿದ್ವು. ಇದು ಸಹಜವಾಗಿಯೇ ಕೈ ನಾಯಕರ ಪಿತ್ತವನ್ನ ನೆತ್ತಿಗೇರಿಸಿತ್ತು. ಹೀಗಾಗಿ ಜೆಡಿಎಸ್ ನಾಯಕರ ಸಹವಾಸವೇ ಬೇಡ ಅಂತೇಳಿ ದೋಸ್ತಿಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ಇನ್ನು ರೇವಣ್ಣ ಇಡೀ ರಾಜ್ಯಕ್ಕೆ ಲೋಕೋಪಯೋಗಿ ಸಚಿವರಾಗಿದ್ರು, ಕೇವಲ ಹೊಳೆ ನರಸೀಪುರ ಮತ್ತು ಹಾಸನಕ್ಕೆ ಮಾತ್ರ ಸೀಮಿತವಾದಂತೆ ನಡ್ಕೊಂಡಿದ್ರಂತೆ. ಇದರ ಜೊತೆಗೆ ರೇವಣ್ಣ ಸೂಪರ್ ಸಿಎಂ ರಂತೆ ನಡೆದುಕೊಂಡಿದ್ದು ಕಾಂಗ್ರೆಸ್ ಶಾಸಕರನ್ನ ಕೆರಳಿಸಿತ್ತು. ಇದೆಲ್ಲದರ ಪರಿಣಾಮವೇ 14 ಶಾಸಕರ ರಾಜೀನಾಮೆ. ಐದು, ಸಚಿವ ಸಾರಾ ಮಹೇಶ್. ದೋಸ್ತಿ ಸರ್ಕಾರಕ್ಕೆ ವಿಲನ್ ರಂತೆ ಬಿಂಬಿತರಾದ 5ನೇ ನಾಯಕ ಸಚಿವ ಸಾರಾ ಮಹೇಶ್. ಇವರು ದೋಸ್ತಿ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡೋಕೆ ಶುರು ಮಾಡಿದ್ರಂತೆ. ಇದು ಕೈ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಕಳೆದ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಕಾಂಗ್ರೆಸ್ಗೆ ಹೇಗೆಲ್ಲ ವಾರ್ನ್ ಮಾಡಿದ್ರು ಅಂತ ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. ನೀವು ನಮ್ಮನ್ನ ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಪತ್ತೀವಿ. ಇದು ನಿಮಗೆ ಜ್ಞಾಪಕ ಇರಲಿ. ಹೀಗೆ ತಮ್ಮ ಮಾತುಗಳಲ್ಲೇ ಕೈ ನಾಯಕರ ಮೇಲೆ ಎಗರಿ ಬೀಳ್ತಿದ್ದ ಸಾರಾ ಮಹೇಶ್ ಖುದ್ದು ಸಿಎಂ ರನ್ನೇ ದಿಕ್ಕು ತಪ್ಪಿಸ್ತಿದ್ರು ಅನ್ನೋ ಆರೋಪಗಳಿವೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಸಿಎಂಗೆ ಕಿವಿ ಚುಚ್ಚಿ ದೋಸ್ತಿ ಸರ್ಕಾರದಲ್ಲಿ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದ್ರು ಅಂತಾನೂ ಹೇಳಲಾಗುತ್ತೆ. ಇಷ್ಟೇ ಅಲ್ಲ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ರನ್ನ ಮಂಡ್ಯ ಅಖಾಡಕ್ಕೆ ಇಳಿಸಿದ್ದು ಕೂಡ ಸಾರಾ ಮಹೇಶೇ. ಸಿಎಂ ನಿಖಿಲ್ ಸ್ಪರ್ಧೆಗೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅನಿತಾ ಕುಮಾರಸ್ವಾಮಿ ಮೂಲಕ ಒತ್ತಡವನ್ನ ತಂದು ನಿಖಿಲ್ ಸ್ಪರ್ಧೆಗೆ ಎಚ್ ಡಿ ಕೆ ಓಕೆ ಎನ್ನುವಂತೆ ಮಾಡಿಬಿಟ್ಟಿದ್ರು. ಮಂಡ್ಯದಲ್ಲಿ 7 ಶಾಸಕರು, 3 MLCಗಳು ಜೆಡಿಎಸ್ ನವರೇ ಇದ್ದಾರೆ. ಹೀಗಾಗಿ ನಿಖಿಲ್ ಸುಲಭವಾಗಿ ಗೆಲ್ತಾರೆ ಅಂತ ಹೇಳಿದ್ರಂತೆ ಸಾರಾ ಮಹೇಶ್. ಆದ್ರೆ ನಿಖಿಲ್ ಸೋತ್ ಮೇಲೆ ಸಿಎಂ ಮಂಡ್ಯ ನಾಯಕರ ಮೇಲೆ ಗರಂ ಆಗಿದ್ರು. ನಿಮ್ಮನ್ನ ನಂಬಿ ನಾನು ಕೆಟ್ಟೆ ಅಂತ ಬೈದು ಬಿಟ್ಟಿದ್ರು. ಅದೇನೇ ಇರ್ಲಿ, ಸರ್ಕಾರ ರಚನೆಯಾದ ದಿನದಿಂದಲೂ ಕೈ ನಾಯಕರ ಮೇಲೆ ಸಿಎಂ ರನ್ನ ಎತ್ತಿ ಕಟ್ಟುತ್ತಿದ್ರಂತೆ ಸಾರಾ ಮಹೇಶ್. ಆ ಮೂಲಕ ಸಿಎಂ ದೃಷ್ಟಿಯಲ್ಲಿ ಇವರು ಹೀರೋ ಆಗೋಕೆ ಟ್ರೈ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರ ದೃಷ್ಟಿಯಲ್ಲಿ ಅಕ್ಷರಶಃ ವಿಲನ್ ಆಗಿ ಬಿಟ್ಟಿದ್ರು. ಹೀಗಾಗಿ ದೋಸ್ತಿ ಸರ್ಕಾರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿತ್ತು. ದೋಸ್ತಿ ಸರ್ಕಾರದ 5 ನಾಯಕರ ಪಂಚತಂತ್ರ ಫೇಲ್ ಆಗಿದೆ. ಇದರಿಂದ ಬೇಸತ್ತ ದೋಸ್ತಿ ಶಾಸಕರು ಒಬ್ಬರ ಹಿಂದೆ ಒಬ್ರು ರಾಜೀನಾಮೆ ಕೊಡೋಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಪಂಚತಂತ್ರ ಫೇಲ್ ಆದ ಬೆನ್ನಲ್ಲೇ ಆಪರೇಷನ್ಗೆ ಇಳಿದ ಆ ಸೂತ್ರಧಾರರು ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಮೇಶ್ ಜಾರಕಿಹೊಳಿ ದೋಸ್ತಿ ಸರ್ಕಾರದ ರೆಬಲ್ ಶೂರ. ರಾಜೀನಾಮೆ ಕೊಟ್ರೆ ಇವರೊಬ್ರೆ ಕೊಡ್ತಾರೆ ಅಂತ ಎಲ್ರೂ ಭಾವಿಸಿದ್ರು. ಆದ್ರೆ ಶನಿವಾರ ಒಬ್ಬರ ಹಿಂದೆ ಒಬ್ರು ಒಟ್ಟು 13 ಶಾಸಕರು ರಾಜೀನಾಮೆ ಕೊಟ್ರು. ಜುಲೈ 2 ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿರೋದ್ರಿಂದ ಇದುವರೆಗೂ ರಾಜೀನಾಮೆ ಕೊಟ್ಟವರ ಸಂಖ್ಯೆ 14. ಇದಷ್ಟೇ ಅಲ್ಲ, ಸೋಮವಾರ ಇನ್ನು 10 ಶಾಸಕರು ರಾಜೀನಾಮೆ ಕೊಡೋ ರೇಸ್ ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದುಕೊಂಡಂತೆ ಮತ್ತಷ್ಟು ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಅನ್ನೋ ವಿಶ್ಲೇಷಣೆಗಳಿವೆ.
ಹಸ್ತಕ್ಕೂ ರಾಜೀನಾಮೆ ಅನ್ನೋ ಸಮೂಹ ಸನ್ನಿ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದೇಕೆ? ಇದರ ಹಿಂದಿದೆಯ ಆಪರೇಷನ್ ಕಮಲದ ಕೈವಾಡ ಅಂತ ನೋಡ್ತಾ ಹೋದ್ರೆ ಒಂದೊಂದೇ ರಹಸ್ಯಗಳು ಹೊರಬೀಳ್ತಾ ಹೋಗುತ್ತವೆ. ಈ ಆಪರೇಷನ್ ಕಮಲಕ್ಕೆ ಸುಮಾರು 1 ತಿಂಗಳಿಂದ ತಯಾರಿ ನಡೀತಿತ್ತು ಅಂತಾನೂ ಹೇಳಲಾಗುತ್ತೆ. ಇದರಲ್ಲಿ ಓರ್ವ ಕೇಂದ್ರ ಸಚಿವ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BSY ಮತ್ತು ಶಾಸಕ ಅರವಿಂದ ಲಿಂಬಾವಳಿ, ಈ 3 ಜನರ ಹೆಸರುಗಳು ಕೂಡ ಕೇಳಿ ಬರ್ತಿವೆ. ಈ 3 ರಮೇಶ್ ಜಾರಕಿಹೊಳಿ, ಹೆಚ್ ವಿಶ್ವನಾಥ್ ಮತ್ತು ರಾಮಲಿಂಗಾರೆಡ್ಡಿಯನ್ನ ಸೆಳೆದು ಸೀಕ್ರೆಟ್ ಆಗಿ ಆಪರೇಷನ್ ನಡೆಸಿದ್ದಾರ. ಅದರ ಎಫೆಕ್ಟಿಗೆ 14 ಶಾಸಕರು ರಾಜೀನಾಮೆ ಕೊಟ್ರ. ಇದೇ ಈಗ ಎಲ್ಲರನ್ನು ಕಾಡ್ತಿರೋ ಪ್ರಶ್ನೆ. 14 ಶಾಸಕರು ರಾಜೀನಾಮೆಯನ್ನ ಕೊಟ್ಟಾಗಿದೆ, ಹಾಗಾದ್ರೆ ಅಷ್ಟು ರಾಜೀನಾಮೆಯನ್ನ ಸ್ಪೀಕರ್ ಒಪ್ಪಿಕೊಳ್ತಾರ? ಕಾಂಗ್ರೆಸ್ ನಾಯಕರ ಮುಂದಿನ ನಡೆ ಏನು? ಬಿಜೆಪಿ ಮಾಡಿರೋ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಹೇಗಿದೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮಂಗಳವಾರದ ನಂತರ. ಈ ಹೊತ್ತಿನ ವಿಶೇಷವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.